ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ, ನಮೋಸಿ ಅವರಿಗೆ, ರಾಜ್ಕುಮಾರ್ ಪಾಟೀಲ್ ತೆಲಕೂರು ಅವರಿಗೆ, ವೇದಿಕೆ ಮೇಲಿರ್ತಂತ ಎಲ್ಲಾ ಪ್ರಮುಖರಿಗೆ, ಎದುರುಗಡೆ ಕೂತಿರೋಂತ ಕಾರ್ಯಕರ್ತರ ವೀಕ್ಷಕ ಅವರಿಗೂ ಜಯವಾಗಲಿ ಅಂತ ಹೇಳಿ, ಇವತ್ತಿನ ದಿವಸ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಮೋತಕಪಲ್ಲಿ ಗ್ರಾಮಕ್ಕೆ ಆಗಮಿಸತಕ್ಕಂತ ಎಲ್ಲ ರಾಜನೈತಿಕ ಗಣ್ಯರೇ, ಬಹುತೇಕ ಮೋತಕಪಲ್ಲಿಯಲ್ಲಿ ಗುರುವಿನ ದರ್ಶನ, ಆಂಜನೇಯನ ದರ್ಶನ, ಭೀಮನ ದರ್ಶನ, ಅದರ ಜೊತೆ ಜೊತೆಗೆ ದಿವಂಗತ ಬಸವಂತರೆಡ್ಡಿ ಸಾಹೇಬರು ಮಾಜಿ ಶಾಸಕರು, ಇದು ಎಂಥ ಪುಣ್ಯ ಭೂಮಿ ಅಂತಂದ್ರೆ, ಇಲ್ಲಿ ಇಲ್ಲಿಯವರೇ ಅವರ ಸುಪುತ್ರರು ನಮ್ಮ ಮೇಲ್ಗಡೆ ಕೂತಿದ್ದಾರೆ ಮಹಿಪಾಲ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬೆಳೆದಿರ್ತಕ್ಕಂಥ ನಾವೆಲ್ಲ ನೀವೆಲ್ಲ ಕಾರ್ಯಕರ್ತರು ಬೆಸ್ಟ್ ಪುಣ್ಯವಂತರು ಅಂದ್ರೆ, ಇವತ್ತಿಂಥ ಉರಿ ಬಿಸಿಲಿನಲ್ಲಿ ನಾವು ಯಾಕೆ ಕುಡೀವಿ ಅಂತಕ್ಕಂಥದ್ದು ನಾನು ಇವರ ಪರವಾಗಿ ವೇದಿಕೆ ಮೇಲೆ ಇದ್ದವರಿಗೆ ವಿನಂತಿ ಮಾಡ್ತೀನಿ. ಯಾಕಂದ್ರೆ ಜಾಧವ್ ಸಾಬರ್ ನಮಗಲ್ಲಿ ಹೇಳಿದ್ರು ಆಡ್ಕೊಳ್ಳಿ, ನೀವು ನಮಗೆ ಲೀಡ್ ಕೊಡ್ಬೇಕು ಅಥವಾ ನಮ್ಮ ಸೇಡಂ ಪ್ರಚಾರ ಅಪಪ್ರಚಾರ ಬಹಳ ಆಗ್ಯದ ಹೊರಗೆ, ನಮ್ಮ ಕ್ಯಾಂಡಿಡೇಟ್ ಸುಮಾರು 40,000 ಸೋತಿದ್ದಾರೆ, ಈಗಷ್ಟು ಲೀಡ್ ಕೊಡ್ತಾರ? ಆ ಮಾತು ಕೇಳಿ 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 ನಾವು ರಚ್ಚಿಗೆದ್ದು ಹೋಗಿದ್ದೀವಿ ಸೇಡಂ. ಇವತ್ತಿನ ದಿವಸ ನಾನು ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ಗೆ ಹೇಳ್ತೀನಿ, ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳ್ತೀನಿ, ಮೂರು ಪಾರ್ಟಿಗಳು ಮೇಲೆ ಕೂತಿದ್ದಾವೆ, ಮೂವರು ಒಂದಾಗಿವೆ, ಇದು ತಿಳ್ಕೊಂಡು ಮಾತಾಡಿ. ಯಾರು ಮೂವರು? ಇವತ್ ಜನತಾ ದಳ ಅಲೈನ್ಸ್ ಇದೆ, ಬಾಳ ರಾಜಗುಪ್ತ ಕೂತಿದ್ದಾನೆ, ಇವತ್ ಕೆ ಆರ್ ಪಿ ಎಲ್ಲ ಕಾರ್ಯಕರ್ತರು ಇವತ್ ಬಿಜೆಪಿ ಕೈ ಜೋಡಿಸಿದ್ದಾರೆ, ಹಿರಿಯರು ಬಂದಿದ್ದಾರೆ. ಇಷ್ಟೆಲ್ಲ ನಾವು ಬಿಜೆಪಿ ರಾಜ್ಕುಮಾರ್ ನೇತೃತ್ವದ ಪಕ್ಷ ಸಂಘಟನೆ ಸಕ್ರಿಯವಾಗಿದೆ, ಸಂತೋಷ್ ಇರಾಣಿ ಅವರು ತಿರುಗ್ತಾ ಇದ್ದಾರೆ, ಮತ್ತೆ ನಾವು ಅವರಿಗೆ ಲೀಡ್ ಕೊಡ್ಬೇಕಾ? ಇದು ಯಾರ ಚುನಾವಣೆ? ಇದು ಚುನಾವಣೆ ರಾಜ್ಕುಮಾರ್ ಪಾಟೀಲ್ದು ಉಮೇಶ್ ಯಾದವ್ ಅಲ್ಲ, ಇಡೀ ದೇಶ ನಂಬತಕ್ಕಂತ ನರೇಂದ್ರ ಮೋದಿಜಿಯವರ ಚುನಾವಣೆ. ಬಂಧುಗಳೇ, ನಾನು ನಿಮ್ ಪರವಾಗಿ ಅವ್ರಿಗೆ ಕೈ ಜೋಡಿಸಿ ಹೇಳ್ತೀನಿ, ನಾವು ಹಾಕೋದಷ್ಟೇ ಅಲ್ಲ, ನಮ್ಮ ಮನೆ ಮನೆ ಹೋಗಿ ಕೈಕಾಲು ಬಿತ್ತು, ಯಾಕಂದ್ರೆ ಧರ್ಮ ಅಧರ್ಮದ ಚುನಾವಣೆ ಇದು. ಚುನಾವಣೆ ನೀವು ಅಭಿವೃದ್ಧಿ ಮಾಡಿದಂತ ಹೇಳ್ತೀರಿ, ಅವರು ಮಾಡಿವಂತ ಹೇಳ್ತಾರ, ಕ್ವಶನ್. ನಾವು ಒಬ್ಬ ಧಾರ್ಮಿಕ, ಒಂದು ಸಮಾಜದ ಪದಾಧಿಕಾರಿಯಾಗಿ ಹೇಳ್ತಾ ಇದ್ದೀನಿ, ಇದು ಧರ್ಮ ಅಧರ್ಮದ. ಧರ್ಮಕ್ಕೆ ಸಾಥ್ ಕೊಡ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಇವತ್ತು ಓಟ್ ಕೊಡ್ತೀರ ಇಲ್ಲ? ಕೈ ಎತ್ತ ಹೇಳಿ, ನೀವು ಹೇಳದಷ್ಟೇ ಅಲ್ಲ. ಧನ್ಯವಾದಗಳು ತನ್ನೆಲ್ಲರಿಗೆ. ನಿಮ್ಮ ಜೋಶ್ ನೋಡಿ ನಿಮ್ ಪರವಾಗಿ ಮ್ಯಾಗಿನವ್ರಿಗೆ ವಿನಂತಿ ಮಾಡ್ತೀರಣ. ಜಾಧವ್ ಅವರೇ, ನೀವು ಸೇರಾಮ್ ಕಡೆ ಚಿಂತೆ ಮಾಡ ಬಸ್ಸಿ, ನೀವು ಇನ್ನೂ 7 ಮತಕ್ಷೇತ್ರಕ್ಕೆ ಹೋಗ್ರಿ, ಇನ್ನೂ ಕೆಲವರು ನೀವು ಬಿಟ್ಟು ಹೋಗ್ತಾ ಇದಾರ, ಹೋಗಿದಾರ ಕಲ್ ಅವ್ರು ಯಾರು ಹೋದ್ರು ನನಗೆ ಹಿಡ್ಕೊಂಡು ಹೋತೇಕ್, ನೀವು ತಪ್ಪು ತಿಳ್ಕೊಬಾರ್ದು. ನಿಮಗೆ ಹಿಡ್ಕೊಂಡು ಕೂಡ ಯಾರ ಹಿಂದೆ ಓಟಿಲ್ಲ, ಅದು ನರೇಂದ್ರ ಮೋದಿ ಅವ್ರ ಹಿಂದೆ. ಇವತ್ತು ಅದಕ್ಕೆ ಬರ್ತಕ್ಕಂತ ಮೇ 7 ಎಲ್ಲರು ಯಾವ ಅಪೇಕ್ಷೆಗಳಾಗದೆ, ಯಾರ ಬಲ್ಲಿ 10 ರೂಪಾಯಿ ಕೇಳದೆ, ಪ್ರತಿ ಮನೆಯಲ್ಲಿ ಹೋಗಿ ಆ ಹೆಣ್ಮಕ್ಳಿಗೆ ಒಂದು ಹುಚ್ಚಪ್ಸರ್ ಅವ್ರು ಬಸ್ ಫ್ರೀ ಮಾಡ್ದ, 2,000 ರೂಪಾಯಿ ಆಗದ. ಆ ತಾಯಿಯವ್ರು ಹೇಳ್ತಾ ಇದಾರ, ಇವ್ರು ಬೆಂಕಿ ಹಚ್ಚಲಿ, ನಮಗ್ ಸುಮತಿರಿ ಹೇಳಕ್ ಮನೆ ಗಂಡ ಹೆಂಡತಿ ಜಗಳ ಹಚ್ಚೇವ, ಗಂಡ ಒತ್ತಾಟ ಹೆಣ್ತಿ ಒತ್ತಾಟ ಆಗೀವಿ, ಅವ್ರದ್ದು 2,000 ಬೇಕಾಗಿಲ್ಲ ನಮಗ, ಮರೇ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಮಹಿಳೆಯರು ಇಲ್ಲಿ ಕೂಡ ಇದ್ದಾರೆ, ಕೆಲವರು ಹೇಳ್ತಾ ಇದ್ದಾರ. ನಮ್ಮ ಕಾರ್ಯಕರ್ತರ ಕೆಲಸ ಇದ ಬಂಧುಗಳೇ, ಅಲ್ಲಿ ಭಾಷೆಯಲ್ಲಿ ಆಗೋದಲ್ಲ, ನಮ್ ನಮ್ಮ ಹಳ್ಳಿಯಲ್ಲಿ ನಮ್ ನಮ್ಮ ಬೂತ್ನಲ್ಲಿ ನಾನು ಎಲ್ಲಿ ಓಟ್ ಮಾಡ್ತೀನಿ ಅಲ್ಲಿ ಬಿಜೆಪಿಗೆ ಮತ ಹೆಚ್ಚಿಗೆ ಬಂದ್ರೆ ಪುಣ್ಯದ ಕೆಲಸ, ಈ ದೇಶ ಉಳಿಸ್ತಕ್ಕಂತ ಕೆಲಸ, ಟೆರರಿಸ್ಟ್ ಮಣ್ಣು ಮಾಡ್ತಕ್ಕಂತ ಕೆಲಸ. ಅಲ್ಲಿ ರೋಡು ನಾಲಿಗೆ ಅಲ್ಲ, ಇದೆ ಕರೆಂಟಿಗೆ ಅಲ್ಲ, ಎಲೆಕ್ಷನ್ ಇದು. ದೇಶ ಉಳಿಬೇಕು, ವಿಶ್ವ ಅಗ್ರಗಣ್ಯನಾಗ ಎಷ್ಟ್ರಿ ಆ ಮನುಷ್ಯಾಗ ನೋಡಿದ್ರೆ ಕಣ್ಣ ಒಂದ್ ಕಡೆ ಹೇಳ್ತೀನಿ, ಇನ್ನು 2 ಮಾತು ನಿಮ್ಗೆ ಒಂದ್ ಮಾತು ನಾನು ಹೇಳ್ಬೇಕಾಗಿದೆ. ಯಾಕಂತಂದ್ರೆ ಸುತ್ತೂರು ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಸುತ್ತೂರು ಮಠದ ಸ್ವಾಮಿಗಳಲ್ಲಿ 3 ಯೋಗದ ಪುಸ್ತಕಗಳನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮದಾಗ ಸ್ವಾಮಿ ದಿವಂಗತ ದೇವ್ರ ಯಾರಿಗೆ ನಂಬಿದೀವಲ್ಲ ಸಿದ್ದೇಶ್ವರ ಸ್ವಾಮಿ ಹೇಳ್ತಾರೆ. ಸ್ವಾಮಿ ಏನ್ ಹೇಳಿದ್ರು ಅವರು, ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಈ ಮನುಷ್ಯ ಮಾತ್ ಮಾತ್ಲಿಂತ ಮನುಷ್ಯರ ಮನೆ ಕಟ್ಟಾನ, ಅವನ ಬಲ್ಲಿ ಕಿಶಾದವ ತುಂಬಿಕೊಳ್ಳೋ ವ್ಯವಸ್ಥೆ ಇಲ್ಲ.
ಅಮ್ಮ ಇಡೀ ಜೀವನದಾಗ ಸತ್ತೇ ಹೋದ ಸ್ವಾಮಿ, ಯಾರ ರಾಜಕಾರಣಿ ಬಗ್ಗೆ ಮಾತಾಡಿಲ್ಲ, ರಾಜಕಾರಣಿ ವೇದಿಕೆಯಲ್ಲಿ ಹೋಗ್ತಿಲ್ಲ ಅಂತ ಒಬ್ಬ ಮಹಾಪುರುಷ ಇವತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಂದ್ರ ಅವನ ಆತ್ಮಕ್ಕೆ ಶಾಂತಿ ಆಯ್ತು. ನಾವು ಓದಾಕಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕ ನಾನು ಹೆಚ್ಚು ಯಾಕಂದ್ರೆ ಮಾತಾಡೋರ ನಾ ಬಂದು ಸುಮ್ಮನೆ ಹೇಳ್ದಂಗೆ ಆಗತ್ತದ. ಅದಕ್ಕೆ ನಾವು ದಯವಿಟ್ಟು ನಾನು ಹೇಳಂದ ಮತದಾರ ಪರವಾಗಿ ಅನಂತ ಅನಂತ ತಾಯಿದೇರಿಗೆ, ತಂದಿದೇರಿಗೆ, ಅಣ್ಣ ತಮ್ಮ ಯುವಕರಿಗೆ ಕೈ ಜೋಡಿಸಿ ಕೇಳ್ತೀವಿ. ರಾಜ್ಕುಮಾರ್ ಪಾಟೀಲ್ ಕೇಳ್ತಾರ, ಬರ್ತಕ್ಕಂಥವ್ರು ಎಲ್ಲರೂ ಕೇಳ್ತಾರ, ಜನತಾದ ನಾವು ಎಲ್ಲರೂ ಕೂಡಿ ಈ ಸಲ ಶರಣ ಪ್ರಕಾಶಿಗೆ ಮರಳಿಸದೆ ಹೋದರೆ ನೀವು ನೀವು ಉಮೇಶ್ ಯಾದವ್ ಗೆದ್ದ ತರ ಬಿಡ್ತಾರ, ದೊಡ್ಡ ಲೆವೆಲ್ದಾಗ ಹೋಗ್ಬಿಟ್ರಿ ಈಗ ದಿಲ್ಲಿಗೆ ಹೋಗ್ಯಾರೋ. ನಮ್ಮ ನಿಮ್ಮ ಗತಿ ಮುಂದೆ ಸಣ್ಣ ಸಣ್ಣ ಎಲೆಕ್ಷನ್ ಬರ್ತಾವಣ್ಣ. ನಮ್ಮ ತಮ್ಮದೇವ್ರು ಅಣ್ಣದೇವ್ರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಪಂಚಾಯತಿ ಎ ಪಿ ಎಸ್ ಎನ್ ನಾವು ಗೆದ್ದಿಬೇಕಾ ಬೇಡ. ಅದಕ್ಕೆ ನಾವೆಲ್ಲರೂ ಕೂಡ ಯಾಕಂದ್ರೆ ನೀವು ಭಾಳ ಜನ ಪಾರ್ಟಿಗೆ ಬಂದಿರಿ, ನಿಮಗೂ ಕೂಡ ಸ್ವಾಗತ ಕೋರಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸೋಣ ಅಂತೇಳಿ ನಾನು ನನ್ನದೇ ಆದ ಸಂಘಟನೆ ಅವರಿಗೆ ಕೇಳಿದ ಮುಖಾಂತರ ಟೈಮ್ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದ ಹರಿಸಿ ಮೇಲಿನವರು ಕೂಡ ಧನ್ಯವಾದ ಕಂಡಿರ್ಬೇಕು. ಜೈ ಹಿಂದ್.